ನನ್ನನ್ನು ಕ್ಷಮಿಸಿಬಿಡಿ ಶ್ರೀನಿವಾಸ. ನಾನು ಭಾರ್ಗವಿ ಮತ್ತೆ ಪದ್ಮಾವತಿಯ ಜೊತೆಯಾಗಿ ನಿಲ್ಲಬೇಕು. ಇವತ್ತು ಈ ಸ್ವಯಂವರ ಪೂರ್ಣವಾಗೋದಿಲ್ಲ. ರಾಜ್ಕುಮಾರ, ಇವ್ರಿಗೆ ತುಂಬಾ ಗಂಭೀರವಾಗಿ ಪೆಟ್ಟಾಗಿದೆ, ತಕ್ಷಣ ರಾಜವೈದ್ಯರ ಬಳಿ ಕರ್ಕೊಂಡು ಹೋಗ್ಬೇಕು. ಮಹರ್ಷಿಗಳೇ, ಇದೇನಾಗೋಯ್ತು ನನ್ನ ಮಗಳ ಸ್ವಯಂವರದಲ್ಲಿ? ನನಗನ್ಸುತ್ತೆ ಯಾವ ರಾಜ್ಕುಮಾರನು ನೃತ್ಯ ಪರೀಕ್ಷೆ ಪೂರ್ಣ ಮಾಡಲ್ಲ ಅಂತ. ಎಲ್ಲರ ಮುಖದಲ್ಲಿ ನಾನು ಅನುಮಾನ ನೋಡ್ತಾ ಇದ್ದೀನಿ. ಇದರಲ್ಲಿ ಚಿಂತೆ ಮಾಡುವಂತದ್ದೇನೂ ಇಲ್ಲ ಮಹಾರಾಜ. ನನಗನ್ಸುತ್ತೆ ನೀವು ತಮ್ಮ ಪ್ರದರ್ಶನ ಕೊಡೋದಕ್ಕೆ ನೀವು ಬೇರೆ ರಾಜಕುಮಾರನ್ನ ಕರಿಬೇಕು ಅಂತ. ಸ್ಪರ್ಧೆಲಿ ಏನ್ ನಡೀತೋ ಅದು ದುರದೃಷ್ಟಕರ. ಆದರೆ ನಾನು ನಿಮಗೆ ಮಾತು ಕೊಡ್ತೀನಿ, ಪೆಟ್ಟಾಗಿರೋ ರಾಜಕುಮಾರನಿಗೆ ಅತ್ಯುತ್ತಮ ಚಿಕಿತ್ಸೆ ಕೊಡಲಾಗುತ್ತೆ, ಅದು ಈ ತಕ್ಷಣ. ನಿಮ್ಮಲ್ಲಿ ಯಾರಾದರೂ ರಾಜಕುಮಾರರು ಪ್ರದರ್ಶನ ಕೊಡೋದಾದ್ರೆ ಮುಂದೆ ಬರಬಹುದು. ಸಭೆಯಲ್ಲಿ ಎಲ್ಲರ ಮುಂದೆ ಅಪಹಾಸ್ಯಕ್ಕೆ ಈಡಾಗೋ ಬದಲು ನೃತ್ಯ ಮಾಡದೇ ಇರೋದೇ ಒಳ್ಳೇದು. ಸತ್ಯ ಹೇಳ್ದೆ, ಇವ್ರಿಗೆ ಯಾರು ಇಷ್ಟ ಆಗ್ತಿಲ್ಲ. ನೃತ್ಯ ಸ್ಪರ್ಧೆ ಅಂತ ವಿಶೇಷವಾದ ಏನಲ್ಲ, ಹಾಗಂತ ಸ್ವಾಭಿಮಾನ ಕಳ್ಕೊಳಕಾಗುತ್ತಾ? ಖಂಡಿತ ಇಲ್ಲ. ಹಾ, ಸರಿಯಾಗಿ ಹೇಳ್ದೆ. ನನ್ನ ಪ್ರಕಾರ ನಾವು ಇವತ್ತಿನ ಸ್ಪರ್ಧೆನ ಇಲ್ಲಿಗೆ ನಿಲ್ಲಿಸ್ಬೇಕು ಅನ್ಸುತ್ತೆ ಅಪ್ಪಾಜಿ. ಎಲ್ರಿಗೂ ವಿಶ್ರಾಂತಿ ಅಗತ್ಯ ಇದೆ, ನಾಳೆ ಮತ್ತೆ ಪ್ರಾರಂಭ ಮಾಡೋಣ. ಇಲ್ಲಿಗೆ ಬಂದಿದ್ದಕ್ಕೆ ನಿಮ್ಮೆಲ್ರಿಗೂ ನಾನು ಕೋಟಿ ಕೋಟಿ ಪ್ರಣಾಮಗಳನ್ನು ತಿಳಿಸ್ತೀನಿ. ಈ ಸ್ಪರ್ಧೆ ಮತ್ತೆ ನಾಳೆ ಮುಂದುವರಿಯುತ್ತೆ. ನಾಳೆ ಸ್ವಯಂವರದ ಕಡೆ ದಿನ ಆಗಿರುತ್ತೆ. ನನಗೂ ಅಪ್ಪಣೆ ಕೊಡಿ, ನಾನು ಹೊರಡ್ತೀನಿ. ಇಲ್ಲಿ ಕೇಳು ಶ್ರೀನಿವಾಸ, ನಾನು ನಿನ್ ಜೊತೆ ತುಂಬಾ ಮುಖ್ಯವಾದ ವಿಷಯ ಮಾತಾಡಬೇಕು. ನನಗನ್ಸುತ್ತೆ ಯಾವ ರಾಜ್ಕುಮಾರನ್ಗೆ ಇವತ್ತು ಪೆಟ್ಟಾಯ್ತೋ ಅವನು ರಾಜ್ಕುಮಾರಿ ಪದ್ಮಾವತಿಗೆ ಉತ್ತಮ ವರ ಆಗಬಹುದು ಅನ್ಸುತ್ತೆ. ನನ್ನ ಮಾತಿಗೆ ನಿನ್ನ ಒಪ್ಪಿಗೆ ಇದೆ ಅಲ್ವಾ? ಕ್ಷಮಿಸಿ ಭೃಗು ಮಹರ್ಷಿಗಳೇ, ನಿಮ್ಮ ಮಾತನ್ನ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದ್ರೆ ಯಾಕೆ ನಿನಗೆ ಅನ್ಸೋದಿಲ್ವಾ ಆ ರಾಜಕುಮಾರ ರಾಜಕುಮಾರಿ ಪದ್ಮಾವತಿಗೆ ಸರಿಯಾದ ವರ ಅಂತ? ಭೃಗು ಮಹರ್ಷಿಗಳೇ, ನಾನು ಒಪ್ಕೋತೀನಿ ರಾಜಕುಮಾರನ ಪ್ರದರ್ಶನ ಅತ್ಯುತ್ತಮವಾಗಿತ್ತು ಅಂತ. ಆದ್ರೆ ಸ್ಪರ್ಧೆಯ ಕೊನೆವರೆಗೂ ಯಶಸ್ವಿ ಆಗಿರೋದು ನಿಯಮ ಆಗಿತ್ತು, ಅದರಲ್ಲಿ ರಾಜಕುಮಾರ ಯಶಸ್ವಿ ಆಗ್ಲಿಲ್ಲ. ಒಂದ್ ವೇಳೆ ಮೀನಿನ ಕಣ್ಣಿಗೆ ಬಾಣ ಹೊಡೆದು ಅರ್ಜುನ ಬಿಲ್ಲನ ಕೆಳಗ್ ಬೀಳಿಸಿದ್ರೆ ಅರ್ಜುನ ಸ್ವಯಂವರದಲ್ಲಿ ಯಶಸ್ವಿ ಆಗ್ತಿರ್ಲಿಲ್ಲ. ಇದೇ ನನ್ನ ವಾದ ಅಷ್ಟೇ. ಶ್ರೀನಿವಾಸ ಹೇಳ್ತಿರೋ ಮಾತು ಸರಿ ಮಹರ್ಷಿಗಳೇ, ನಾಳೆವರೆಗೂ ಕಾಯೋಣ. ನೀನು ಬೇಸರ ಮಾಡ್ಕೋಬೇಡ ಮಗಳೇ, ನನಗೆ ಸಂಪೂರ್ಣ ನಂಬಿಕೆ ಇದೆ. ನೀನು ಎಂತ ವರ ಬೇಕು ಅಂತಿದೆಯೋ ಅಂತ ವರನೇ ನಿನಗೆ ಈ ಸ್ವಯಂವರದಲ್ಲಿ ಖಂಡಿತ ಸಿಗ್ತಾನೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ ಅಪ್ಪಾಜಿ, ನಾಳೆ ನನ್ನ ಮನಸ್ಸಿಗೆ ಇಷ್ಟವಾದ ವರ ಖಂಡಿತ ಸಿಗ್ತಾನೆ. ಧನ್ಯವಾದ ಮಹಾದೇವ, ನನ್ನ ಬೇಡಿಕೆ ಕೇಳಿದ್ರಿ, ಸ್ವೀಕಾರನೂ ಮಾಡಿದ್ರಿ.
ಈಗ ನನ್ನ ಶ್ರೀನಿವಾಸನ ಮಧ್ಯೆ ನಾಳೆ ಒಂದು ದಿನ ಬಾಕಿ ಇದೆ. ನಂಗೆ ಸಂಪೂರ್ಣ ನಂಬಿಕೆ ಇದೆ, ನನ್ನ ಶ್ರೀನಿವಾಸನ ಮದುವೆ ಕನಸು ಖಂಡಿತ ಪೂರ್ಣ ಆಗುತ್ತೆ. ನೀವು ಇದೇನ್ ಮಾಡ್ತಿದ್ದೀರಾ ಮಹಾದೇವ? ನನ್ನ ಮಾತನ್ನ ಯಾಕೆ ಕೇಳಲಿಲ್ಲ? ನನಗೆ ಯಾಕೆ ಹೀಗೆ ಮಾಡ್ತಿದ್ದೀರಾ? ನನ್ನ ಪ್ರತಿಯೊಂದು ಪ್ರಯತ್ನದ ಮೇಲೂ, ನನ್ನ ಎಲ್ಲ ಕೆಲಸದ ಮೇಲೂ ನೀವು ನೀರು ಎರಚ್ಬಿಟ್ರಿ. ಈಗ ನಾನು ಏನ್ ಮಾಡ್ಲಿ? ಭೃಗು ಮಹರ್ಷಿಗಳೇ, ನೀವಿಲ್ಲಿ ಬನ್ನಿ. ನಾನು ಕೇಳಿದ್ದೆ ದುರಾಸೆ ಮನುಷ್ಯನ ಉದ್ದೇಶನ ಬದಲಾಯಿಸ್ಬಿಡುತ್ತೆ ಅಂತ. ಇವತ್ತು ಅದನ್ನ ನೋಡ್ಬಿಟ್ಟೆ. ನೀನವತ್ತು ಒಬ್ಬ ಮುಗ್ಧ ಯುವಕನಾಗಿ ಬಂದಿದ್ದೆ ನನ್ನ ಆಶ್ರಮಕ್ಕೆ. ಆದ್ರೆ ಇವತ್ತು ಅರಮನೆಯಲ್ಲಿರೋದಕ್ಕೆ ನಿನಗೆ ಇದನ್ನೆಲ್ಲ ಮಾಡ್ಬೇಕಾಗಿ ಬಂದಿದೆ. ರಾಜ ಆಕಾಶರನ್ನ ಸಂತೋಷ ಪಡಿಸೋದಕ್ಕೆ ಮಾಡ್ತಿದ್ಯಲ್ಲ ಇದನ್ನೆಲ್ಲ. ನೀನ್ ನನಗೆ ಮಾತ್ ಕೊಟ್ಟಿದೆ ನನ್ನ ಜೊತೆಯಾಗಿರ್ತೀನಿ ಅಂತ. ಆದ್ರೆ ನೀನಿವತ್ತು ಶಂಸಿ ಭೃಗು ಮಹರ್ಷಿಗಳೇ, ನೀವು ತಪ್ಪು ತಿಳ್ಕೊಂಡಿದ್ದೀರ. ಸತ್ಯ ಏನು ಅಂದ್ರೆ, ನಾನು ನಿಮಗೇನು ಹೇಳಿದ್ನೋ ನಾನು ಕೂಡ ಅದನ್ನೇ ಮಾಡಬೇಕು ಅಂತಿದ್ದೆ. ನಾನು ಅದೇ ರಾಜಕುಮಾರನನ್ನ ರಾಜಕುಮಾರಿ ಪದ್ಮಾವತಿಗೆ ಆಯ್ಕೆ ಮಾಡಬೇಕು ಅಂತಿದ್ದೆ. ಆದ್ರೆ ಕೊನೆ ಕ್ಷಣದಲ್ಲಿ ಆ ವ್ಯಕ್ತಿ ಮೂರ್ಛೆ ಹೋಗಿ ಬಿದ್ದ್ಬಿಟ್ಟ. ಅದೇ ಕಾರಣಕ್ಕೆ ನಾನು ಅವನನ್ನು ಆಯ್ಕೆ ಮಾಡೋಕ್ಕಾಗ್ಲಿಲ್ಲ. ಯಾಕೆ ಅಂದ್ರೆ ಅವನು ಪರೀಕ್ಷೆಯಲ್ಲಿ ಯಶಸ್ವಿ ಆಗಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವನನ್ನು ಆಯ್ಕೆ ಮಾಡಿದ್ದಿದ್ರೆ ರಾಜ್ಕುಮಾರಿಗೆ ಮೋಸ ಮಾಡಿದಾಗ ಆಗ್ತಿರ್ಲಿಲ್ವಾ? ಆ ಸಮಯದಲ್ಲಿ ಏನ್ ಸರಿ ಅನಿಸ್ತೋ ನಾನು ಅದನ್ನೇ ಮಾಡಿದೆ. ರಾಜ್ಕುಮಾರಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ತೀರ್ಪುಗಾರನ ಸ್ಥಾನ ನನಗೆ ಕೊಟ್ಟಿರೋದ್ರಿಂದ ನಾನು ಅವರಿಗೆ ಖಂಡಿತ ಮೋಸ ಮಾಡೋಕ್ಕಾಗಲ್ಲ. ಒಂದ್ ವೇಳೆ ನಿಮಗೇನಾದ್ರೂ ನನ್ನಿಂದ ತಪ್ಪಾಗಿ ಅವಮಾನ ಆಗಿದ್ರು ಕೂಡ ನಾನು ನಿಮ್ಮನ್ನ ಕ್ಷಮೆ ಕೇಳ್ಕೊತೀನಿ. ನನ್ನ ಉದ್ದೇಶ ಅದಾಗಿರ್ಲಿಲ್ಲ, ನಾನು ನನ್ನ ಧರ್ಮವನ್ನ ಪಾಲಿಸ್ತಿದ್ದೆ ಅಷ್ಟೇ. ಈಗ ನೀನ್ ಬೇಕಿದ್ರೆ ಎಷ್ಟೇ ದೊಡ್ಡ ದೊಡ್ಡ ಮಾತುಗಳನ್ನಾಡು ಶ್ರೀನಿವಾಸ, ಎಷ್ಟೇ ಧರ್ಮ ಕರ್ಮದ ಮಾತುಗಳನ್ನಾಡು ನೀನು, ಆದ್ರೆ ನೆನಪಿರ್ಲಿ, ಈ ಎಲ್ಲ ಮಾತುಗಳು ತಿರುಗಿ ನಿನ್ನ ಮೇಲೆ ಪ್ರಯೋಗ ಆಗುತ್ತೆ ಶ್ರೀನಿವಾಸ. ಆ ರಾಜಕುಮಾರ ಅತ್ಯುತ್ತಮನಾಗಿದ್ದ, ಎಲ್ಲ ರೀತಿಲೂ ಪದ್ಮಾವತಿಗೆ ಉತ್ತಮನಾಗಿದ್ದ. ಆದ್ರೆ ಯಾಕೋ ಗೊತ್ತಿಲ್ಲ, ನೃತ್ಯ ಮಾಡ್ತಾ ಮಾಡ್ತಾ ಅವನಿಗೆ ಪೆಟ್ಟಾಯ್ತು. ಬಹುಶಃ ಇವತ್ತು ಅವನಿಗೆ ಅದೃಷ್ಟ ಜೊತೆಯಾಗಿರ್ಲಿಲ್ಲ. ಆದ್ರೆ ನಾಳೆ ನಾನು ಖಾತ್ರಿ ಮಾಡ್ಕೋತೀನಿ, ರಾಜಕುಮಾರಿ ಪದ್ಮಾವತಿ ಸ್ವಯಂವರ ಯಶಸ್ವಿ ಆಗುತ್ತೆ ಅಂತ. ಹಾಗೆ ಮಾಡೋದ್ರಿಂದ ನೀನು ನನ್ನನ್ನ ತಡೆಯೋದಿಕ್ಕಾಗಲ್ಲ. ನೆನಪಿರ್ಲಿ, ಸಿಟ್ಟು ಇಷ್ಟು ವರ್ಷಗಳು ಕಳೆದು ಹೋದವು, ಆದ್ರೂ ನಿಮಗೆ ಇಲ್ಲಿವರೆಗೂ ಅರ್ಥ ಆಗ್ಲಿಲ್ಲ. ನಿಮ್ಮ ಸಿಟ್ಟನ್ನ ನಿಯಂತ್ರಣ ತಂದುಕೊಳ್ಳೋಕೆ ಆಗ್ಲಿಲ್ಲ ಭೃಗು ಮಹರ್ಷಿಗಳೇ. ನೀವು ಎಲ್ಲಾನು ಮರೆತು ಬಿಟ್ಟಿದ್ದೀರ. ನಿಮ್ಮ ಒಂದು ಕ್ಷಣದ ಸಿಟ್ಟಿನ ಕಾರಣದಿಂದ ಏನಾಯ್ತು ಅಂತ ನೀವು ಮರೆತು ಬಿಟ್ಟಿದ್ದೀರಾ ಅನ್ಸತ್ತೆ. ನೀವು ಎಲ್ಲಿ ಒದ್ದಿದ್ದೀರೋ ಅದು ನನ್ನ ಸ್ಥಾನ, ಅದಕ್ಕೆ ನಾನ್ ನಿಮ್ಮನ್ನ ಎಂದಿಗೂ ಕ್ಷಮಿಸೋದಿಲ್ಲ. ನಾನ್ ನಿಮಗೆ ಶಾಪ ಕೊಡ್ತೀನಿ, ಲಕ್ಷ್ಮಿ ಬ್ರಾಹ್ಮಣರಿಗೆ ಎಂದಿಗೂ ಒಲಿಯೋದಿಲ್ಲ. ನನ್ನಿಷ್ಟ ಏನಂದ್ರೆ ದೇವಿ ಲಕ್ಷ್ಮಿ ನನ್ನ ಮನೆಯಲ್ಲಿ ನನ್ನ ಮಗಳಾಗಿ ಹುಟ್ಟಬೇಕು ಅಂತ. ತಥಾಸ್ತು ಭೃಗು, ನನಗೆ ಚೆನ್ನಾಗಿ ಗೊತ್ತಿದೆ ನನ್ನ ಕರ್ಮಗಳಿಂದ ಧರ್ಮದಿಂದ ವಿಮುಖನಾಗೋಕ್ ಸಾಧ್ಯನೇ ಇಲ್ಲ. ನಾನದನ್ನ ಹೇಗಾದ್ರೂ ಎದುರಿಸಲೇಬೇಕು. ಇದು ನನಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿದೆ. ನಾನು ಬಂದಿರೋ ಕಾರಣ ಅದೇ. ಈ ಪ್ರಪಂಚಕ್ಕೆ ಶ್ರೀನಿವಾಸನಾಗಿ ನನ್ನ ಭಾರ್ಗವಿಯನ್ನ ಪಡೆಯೋದಕ್ಕೆ, ಮೋಸದಿಂದಲ್ಲ. ನಿಮ್ಮ ಮೇಲೆ ಗೆಲುವನ್ನ ಸಾಧಿಸಿ ನನ್ನ ಭಾರ್ಗವಿಯನ್ನ ಪಡ್ಕೋತೀನಿ. ನೀವು ಭಾರ್ಗವಿ ಮತ್ತೆ ಪದ್ಮಾವತಿ ಬೇಡಿಕೆಯನ್ನ ಕೇಳಿ ನಿಮ್ಮ ಕರ್ತವ್ಯ ನಿಭಾಯಿಸಿದ್ರೆ ಈಗ ಭಾರ್ಗವಿ ಕಣ್ಣೀರ್ ನಿಲ್ಸೋ ಜವಾಬ್ದಾರಿ
ನಂದು. ಮಹಾದೇವನ ಮುಂದೆ ಬಂದ್ರೆ ಎಲ್ರಿಗೂ ಸಂತೋಷ ಆಗತ್ತೆ. ಆದ್ರೆ ನೀನ್ ಯಾಕೆ ಅಳ್ತಿದ್ಯಾ ಮಗಳೇ? ನನ್ನ ಅಸ್ತಿತ್ವನೇ ಸಂಕಟದಲ್ಲಿರುವಾಗ ಆ ಮಹಾದೇವನ ಮುಂದೆನೆ ನಾನು ಬೇಡ್ಕೊಳ್ಬೇಕಲ್ವಾ? ಹಾಗಾದ್ರೆ ಮಹಾದೇವನ ಮುಂದೆ ಇರ್ಬೇಕಾದಳು ಪದ್ಮಾವತಿ, ನೀನ್ಯಾಕೆ ಕಣ್ಣೀರ್ ಹಾಕ್ತಿದ್ಯಾ? ಇವತ್ತು ಅರಮನೆಯಲ್ಲಿ ರಾಜಕುಮಾರಿ ಸ್ವಯಂವರ ಅರ್ಧಕ್ಕೆ ನಿಲ್ಲಿಸ್ಬೇಕಾಯ್ತು. ಏನು, ನೀವು ನಿಜ ಹೇಳ್ತಿದ್ದೀರಾ? ಹೌದು ಮಗಳೇ, ನಾನ್ ನಿಜ ಹೇಳ್ತಿದ್ದೀನಿ. ಪೂರ್ತಿ ವೆಂಕಟಗಿರಿಯಲ್ಲಿ ಇದೇ ಮಾತನಾಡಿತಿದೆ. ಈಗ ನೋಡು, ನಾಳೆ ಒಂದು ದಿನ ಬಾಕಿ ಇದೆ. ನಾಳೆನೂ ಯಾವ ವರನೂ ಸಿಗ್ಲಿಲ್ಲ ಅಂದ್ರೆ ಈ ಸ್ವಯಂವರ ವಿಫಲವಾಗತ್ತೆ. ಈ ಮಹಾದೇವನ ಇಚ್ಛೆಯಿಂದ ಎಲ್ರಿಗೂ ಯಾವುದು ಒಳ್ಳೇದೋ ಅದೇ ಆಗತ್ತೆ. ಸತ್ಯ ಹೇಳಿದ್ರಿ ನೀವು, ಮಹಾದೇವ ಎಲ್ಲನೂ ಸರಿ ಮಾಡ್ತಾರೆ. ಧನ್ಯವಾದ ಮಹಾದೇವ, ನನ್ನ ಪ್ರಾರ್ಥನೆಯನ್ನ ಕೇಳಿಸ್ಕೊಂಡಿದ್ದಕ್ಕೆ. ಹೀಗೆ ನಾಳೆ ಒಂದಿನಾನು ನೀವು ಸಂಭಾಳಿಸ್ಬಿಡಿ, ಅದರಿಂದ ನಾನು ಶ್ರೀನಿವಾಸ ಮದುವೆ ಮಾಡ್ಕೊಳ್ಬಹುದು. ಮಹಾದೇವ, ನೀವು ಭಾರ್ಗವಿ ಆಸೆನ ಪೂರ್ತಿ ಮಾಡಿದ್ರಿ. ಈಗ ನೀವು ಶ್ರೀನಿವಾಸನ್ಗೆ ಸಮಾಧಾನ ಮಾಡ್ಬೇಕು. ಅವ್ರು ನಿಮ್ ಮೇಲೆ ತುಂಬಾ ಸಿಟ್ಟು ಮಾಡ್ಕೊಂಡಿದ್ದಾರೆ. ಆರಾಧ್ಯರೇ, ಯಾಕಿವತ್ತು ಪದ್ಮಾವತಿ ಸ್ವಯಂವರನ ಯಶಸ್ವಿಯಾಗೋಗ್ ಬಿಡ್ಲಿಲ್ಲ ನೀವು? ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು. ನಾನು ಧನ್ಯನಾದೆ. ಪ್ರತ್ಯಕ್ಷವಾಗಿ ನನ್ನ ಆರಾಧ್ಯರ ಈ ರೂಪದ ದರ್ಶನ ಮಾಡುವ ಅವಕಾಶ ಸಿಕ್ತು. ಆದರೆ ದುಃಖದ ವಿಷಯ ಏನಂದ್ರೆ, ನಮ್ಮ ಈ ಮೊದಲ ಭೇಟಿಗೆ ಕಾರಣ ನಿಮಗೆ ನನ್ನ ಮೇಲಿರೋ ಸಿಟ್ಟು. ಸಿಟ್ಟಲ್ಲ ಮಹಾದೇವ, ನೋವು. ಎಂಥ ವಿಚಿತ್ರ ನೋಡಿ, ನಾನು ಮೊದಲನೇ ಸಲ ವೆಂಕಟಗಿರಿಗೆ ಬಂದಾಗ ನಿಮ್ಮ ಮುಂದೇನೆ ನೃತ್ಯ ಮಾಡಿದ್ದು, ಆಗ ನನಗೆಷ್ಟು ಸಂತೋಷ ಆಗಿತ್ತು ಅಂದ್ರೆ, ನನ್ನ ಆರಾಧ್ಯ ಸ್ವತಃ ನನ್ನ ಈ ಪ್ರೇಮ ಕಥೆಗೆ ಸಾಕ್ಷಿ ಆಗ್ತಾರೆ ಅಂತ. ಆದ್ರೆ ಇವತ್ತು ನನಗೆ ನಿಮ್ ಸಹಾಯ ಬೇಕು ಅಂದಾಗ ಸಹಾಯ ಮಾಡೋದನ್ನ ಬಿಟ್ಟು ನೀವು ಯಾಕೆ ಅಡ್ಡಿ ಆದ್ರಿ ಮಹಾದೇವ? ನಿಮಗ್ ಚೆನ್ನಾಗ್ ಗೊತ್ತು, ಈ ಸ್ವಯಂವರ ಯಶಸ್ವಿ ಆಗದೇ ಇದ್ರೆ ನನ್ ಮೇಲೆ ಎಂಥ ದೊಡ್ಡ ಸಮಸ್ಯೆ ಬರುತ್ತೆ ಅಂತ. ನಿಮಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ಪದ್ಮಾವತಿ ನನ್ನಿಂದ ಏನ್ ಬಯಸ್ತಿದ್ದಾಳೆ ಅಂತ. ಅದನ್ನ ನಾನು ಕೊಡೋಕ್ ಆಗೋದಿಲ್ಲ. ಆದ್ರೂ ಯಾಕಿದೆಲ್ಲ? ನನಗೆ ಗೊತ್ತಿದೆ ಆರಾಧ್ಯ, ಆದ್ರೆ ನೀವೇ ಹೇಳಿ, ನನಗೆ ಬೇರೆ ಆಯ್ಕೆ ಏನಾದ್ರೂ ಇದೆಯಾ ಅಂತ? ಬೇರೆ ದಾರಿ ಇದೆಯಾ? ನಾನು ಹಾಗೆ ಬಿಟ್ಬಿಡ್ತಿದ್ದೆ. ಆದ್ರೆ ಪದ್ಮಾವತಿ ಭಾರ್ಗವಿಯ ಆ ಪ್ರೀತಿಯ ಮನವಿ, ಯಾಕಂದ್ರೆ ನಾನೇನಾದ್ರೂ ಈ ಮನವಿನ ಕಡೆಗಣಿಸಿದ್ರೆ ಅದಕ್ಕೆ ನೇರವಾದ ಅರ್ಥ ಇದಾಗತ್ತೆ. ಅವರ ಬಗ್ಗೆ ನಿಮಗಿರೋ ಪ್ರೀತಿನ ನಾನದಕ್ಕೆ ಅವಮಾನ ಮಾಡೋ ಹಾಗೆ, ಮತ್ತೆ ಹಾಗೆ ನಾನು ಯಾವತ್ತು ಮಾಡೋಕ್ ಸಾಧ್ಯ ಇಲ್ಲ ಆರಾಧ್ಯ. ನನಗೆ ಗೊತ್ತಿದೆ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತ. ಆದ್ರೆ ನನಗಿದು ಕೂಡ ಗೊತ್ತು ಆರಾಧ್ಯ, ಈಗ ನಿಮ್ಮ ಬಳಿ ಇನ್ನೂ ಒಂದು ದಿನ ಬಾಕಿ ಇದೆ. ಹಾಗೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ, ನನ್ನ ಆರಾಧ್ಯ ಯಾವುದಾದ್ರೂ ದಾರಿನ ಖಂಡಿತ ಹುಡುಕೇ ಹುಡುಕ್ತಾರೆ ಅಂತ. ಏನ್ ನಿಮಗೆ ಇನ್ನೂ ನನ್ನ ಮೇಲೆ ಸಿಟ್ಟಿದೆಯಾ ಆರಾಧ್ಯ? ಇಲ್ಲ, ನೀವು ನಿಮ್ಮ ಧರ್ಮವನ್ನ ಪಾಲಿಸಿದೀರ, ನಿಮ್ಮ ಕೆಲಸ ಮಾಡಿದೀರ, ನಾನು ಕೂಡ ನನ್ನ ಕೆಲಸ ಮಾಡಬೇಕು. ಏನಾದ್ರೂ ಮಾಡಿ ಒಂದು ದಾರಿ ಹುಡುಕ್ಬೇಕು, ಅದರಿಂದ ಪದ್ಮಾವತಿಗೂ ದುಃಖ ಆಗಬಾರ್ದು, ಭಾರ್ಗವಿ ಕಡೆಗೆ ಹೋಗೋ ದಾರಿನೂ ಮುಕ್ತವಾಗಬೇಕು. ದರ್ಶನ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಆರಾಧ್ಯರೇ.
ಈ ಸಲ ನೀವು ನನಗೆ ಸಹಾಯ ಮಾಡದೇ ಇರಬಹುದು, ಆದ್ರೆ ನನಗೆ ಚೆನ್ನಾಗಿ ಗೊತ್ತು ನೀವು ಏನೇ ಮಾಡಿದ್ರು ಕೂಡ ಅದರ ಹಿಂದಿನ ಕಾರಣ ನನಗೆ ಒಳ್ಳೇದಾಗಬೇಕು ಅಂತ. ಶ್ರೀನಿವಾಸ, ರಾಜ್ಕುಮಾರಿ ನಿಮ್ಮನ್ನ ಭೇಟಿಯಾಗಬೇಕಂತೆ. ರಾಜ್ಕುಮಾರಿ ಪದ್ಮಾವತಿ. ಶ್ರೀನಿವಾಸ, ನೀನ್ ಬಂದ್ಯ? ಬಾ ಒಳಗ್ ಬಾ. ಎಲ್ರು ತಿಳ್ಕೊಂಡಿದ್ದಾರೆ ನನ್ ಸ್ವಯಂವರ ಕಡ್ಡಿ ಆಗಿದ್ರಿಂದ ನಾನು ತುಂಬಾ ಬೇಸರ ಮಾಡ್ಕೊಂಡಿದ್ದೀನಿ, ಹತಾಶಳಾಗಿದ್ದೀನಿ ಅಂತ. ಆದ್ರೆ ನಿನಗ್ ಮಾತ್ರ ಗೊತ್ತು, ನನ್ ಸಂತೋಷಕ್ಕೆ ಎಲ್ಲೇನೇ ಇಲ್ಲ. ಇವತ್ ನನ್ನ ಈ ಸಂತೋಷದ ಶ್ರೇಯಸ್ಸು ನಿನ್ನದು ಶ್ರೀನಿವಾಸ. ನೀನೇನಾದ್ರೂ ಆ ರಾಜ್ಕುಮಾರರನ್ನ ತಿರಸ್ಕರಿಸ್ತಾ ಇದ್ದಿದ್ರೆ ಮಹರ್ಷಿ ಭೃಗು ಖಂಡಿತವಾಗ್ಲೂ ಅಪ್ಪಾಜಿನ ಒಪ್ಪಿಸ್ಬಿಡ್ತಿದ್ರು. ನಿಂಗ್ ಗೊತ್ತಿಲ್ಲ ನೀನ್ ನನ್ಗೆ ಎಷ್ಟು ಸಹಾಯ ಮಾಡಿದ್ಯಾ ಅಂತ. ನಿನಗ್ ತುಂಬಾ ತುಂಬಾ ಧನ್ಯವಾದ. ರಾಜ್ಕುಮಾರಿ, ಇದ್ರ ಅವಶ್ಯಕತೆ ಏನೂ ಇಲ್ಲ. ಈಗ ಕರ್ತವ್ಯ ನಿಭಾಯಿಸಿದಕ್ಕೆ ಧನ್ಯವಾದ. ಯಾಕೆ, ನಾನು ನನ್ನ ಧರ್ಮ ಪಾಲಿಸ್ತಿದ್ದೆ ಅಷ್ಟೆ. ಸುಮ್ನೆ ಏನೋ ಹೇಳ್ಬೇಡ, ನನಗ್ ಚೆನ್ನಾಗ್ ಗೊತ್ತಿದೆ ನೀನ್ ಯಾಕೆ ಹೀಗ್ ಮಾಡ್ದೆ ಅಂತ. ನನಗೆ ಇದು ತುಂಬಾ ಮುಖ್ಯವಾದದ್ದು, ತುಂಬಾ ಸಂತೋಷ ಆಗಿದೆ. ಈಗ ನೀವು ನನ್ನನ್ನ ಇಲ್ಲಿ ಕರೆಸಿದಕ್ಕೆ ವಿಶೇಷವಾದ ಕಾರಣ? ನಾನ್ ನಿನ್ಗೇನೋ ಕೊಡ್ಬೇಕಿತ್ತು. ಸರಿ, ಬೇಡ ರಾಜ್ಕುಮಾರಿ, ಇದ್ರ ಅವಶ್ಯಕತೆ ಏನಿದೆ, ಇದೆಲ್ಲ ಯಾಕೆ? ನಾಳೆ ಸ್ವಯಂವರದ ಕಡೆ ದಿನ. ನನ್ನ ಇಷ್ಟ ಏನಂದ್ರೆ ನೀನು ತುಂಬಾ ಸುಂದರವಾಗಿ ತುಂಬಾ ಶಕ್ತಿಶಾಲಿಯಾಗಿ ಕಾಣಿಸ್ಬೇಕು. ಯಾಕಂದ್ರೆ ನಾಳೆ ಎಲ್ರ ಮುಂದೆ ನಾವು ಒಂದ್ ವಿಶೇಷ ಘೋಷಣೆ ಮಾಡ್ಬೇಕಲ್ವಾ? ನೀವೇನೋ ಘೋಷಣೆ ಮಾಡಬೇಕು ಅಂತಿದ್ದೀರಾ, ಆದ್ರೆ ನಾಳೆ ಸ್ವಯಂವರದಲ್ಲಿ ಏನ್ ನಡಿಬೇಕು ಅಂತಿದ್ಯೋ ಅದಕ್ಕೆ ನೀವು ತಯಾರಾಗೇ ಇಲ್ಲ. ಒಂದು ವೇಳೆ ಧನುರ್ವಿದ್ಯೆ ಈ ಸ್ವಯಂವರದ ಪರೀಕ್ಷೆ ಆದ್ರೆ ನನಗೆ ಸಂಪೂರ್ಣ ನಂಬಿಕೆ ಇದೆ ರಾಜಕುಮಾರಿ ಪದ್ಮಾವತಿಗೆ ಸರಿಯಾದ ವರ ಸಿಕ್ಕೇ ಸಿಗ್ತಾನೆ ಅಂತ. ಇದು ಸಾಧಾರಣವಾದ ಧ್ವನಿಯಲ್ಲ, ಇದರ ಅರ್ಥ ನಾರಾಯಣ ಇಲ್ಲಿಗೆ ಬಂದು ಬಿಟ್ಟಿದ್ದಾರೆ.